यंता चंदानं भाषी के मुके यल्हारु सिक्काई भाषी ना हेडु के नेनपित राशी हुट्टी बेल दूर सुट्रु होगा नम दाटी। ಹಾಯ್ ನಮಸ್ಕಾರ, ಹೇಗಿದ್ರಿ? ಸಿಬ್ಲು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೆ. ಈ ಕುಂದಾಪುರ ಭಾಷೆ ಬಗ್ಗೆ ನಾವು ಬೇರೆ ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡ್ತಾ ಸುಮಾರು ಒಂದು 10 ವಾರ ಆಯ್ತು. ಎಲ್ಲಿ ನಾವು ಕೆಲವು ಸಲ ಮಾತಾಡಿದ ಕೆಲವು ಮಾತು ಕೇಂಬುದಿತ್ತು, ಅವ ಗೂಡು ಹಾಕೊಂಡು ಅಂಬ್ರು, ಆ ಮಕ್ಕಳು ಬರೀ ಹಾಂಪ್ರಿ ಅಂಬ್ರು, ಇದೆಲ್ಲ ಈ ರೀತಿಯ ಮಾತೆಲ್ಲ ಕೇಂತ. ಅದರೊಟ್ಟಿಗೆ ಕೆಲವೊಮ್ಮೆ ಒಂದು ಕತಿ ಟೈಪು ಕೇಂತ, ಕೋಳಿಪಡೆಗೆ ಚೂಂಟದಂಗೆ ಅಂತೇಳಿ. ಈ ಕೋಳಿಪಾಡೆಯಲ್ಲಿ ಚೂಂಡ್ದಂಗೆ ಅಂತ ಹೇಳಿದ್ರೆ, ಈ ಕೋಳಿಪಾಡೆಗೆ ಹೋಗೋತ್ತಿಗೆ ಅದಕ್ಕೊಬ್ಬ ಗಾಳಿ ಹಾಕುವ ಅಂತ ಇರ್ತ. ಅವೆಲ್ಲರೂ ಈ ಮತ್ತೊಂದು ಕೋಳಿ ಒಡ್ಡೊತ್ತಿಗೆ ಎಂತ ಮಾಡೋದಂತ ಹೇಳಿದ್ರೆ, ಕೋಳಿ ಯಜಮಾನನ ಚೂಟದಂಬ್ರು. ಚೂಟಾದ್ಮೇಲೆ ಎಂತ ಅಂತ ಹೇಳಿ ಎಲ್ಲರೂ ಗೆದ್ದರೆ ಅವ್ನು ಹೇಳೋದಂಬ್ರು, ಕಂಡ್ರಿಯ ನಂಗೆ ಮೊದಲೇ ಗೊತ್ತಿತ್ತು ಗೆಲ್ಲುತ್ತೇಳಿ, ಅದಕ್ಕೆ ನಾನು ಚೂಟದ್ದು ಹೇಳೋದಂಬ್ರು. ಎಲ್ಲರೂ ಸೋತ್ರ ಹೇಳೋದಂಬ್ರು, ನಾನು ನಿಮ್ಗೆ ಹೇಳ್ಯಾ ನಾನು ನಿಮ್ಗೆ ಚೂಟಿದೆ, ನೀವು ಜೋಡಿ ಮಾಡೋಕೆ ಕಟ್ಟುಕಾಗ ಅಂತೇಳಿ. ಹಿಂಗೆ ಕೆಲವೆಲ್ಲ ಪದಗಳ ಒಂದು ಉತ್ಪತ್ತಿ ನಿಷ್ಪತ್ತಿ ಎಲ್ಲ ತುಂಬ ಈ ಭಾಷೆಗಿತ್ತು. ಅದು ಹ್ಯಾಂಗೆ ಬಂತು ಪದಗಳು ನಮ್ಗೆ ಗೊತ್ತಾಗ್ತಿಲ್ಲ. ಈ ಹಾಂಪ್ರಿ ಪುಸಾಕ ಗೂಡು ಹಾಕದ ಅಂತೇಳಿ, ಪೀಂಪ್ರಿ, ಸೊ ಹಿಂಗಿಂದ ಹಾಂ, ಪೋಂಕ್, ಮರ್ಲ್, ಅರೆಪಿರ್ಕಿ, ಅಂಡೆಪಿರ್ಕಿ, ಹಿಂಗೆ ಸುಮಾರು ಪದಗಳೆಲ್ಲ ಇತ್ತು. ಈ ಪದಗಳು ನಮ್ಮ ಹೆಂಗೆ ಹುಟ್ಕೊಳತ್ತೆ, ಅದು ಹೆಂಗೆ ಅದರ ಪದಗಳು ಬದಲಾವಣೆ ಆಗ್ತಾ ಹೋಗುತ್ತೆ ಎಂಬುದ್ರ ಬಗ್ಗೆ ಇವತ್ತು ನಮಗೆ ಈ ಭಾಷೆ ಬಗ್ಗೆ ತುಂಬ ಅಧ್ಯಯನ ಮಾಡಿದಂತಹ ಬಂಡಸ್ ಕಾಲೇಜ್ ಕುಂದಾಪುರದ ನಿವೃತ್ತ ಉಪನ್ಯಾಸಕರು, ಆಮೇಲೆ ತುಂಬ ಈ ಭಾಷೆ ಬಗ್ಗೆ ಕೆಲಸ ಮಾಡಿಬ್ಬರು, ಸಾಹಿತ್ಯ ಪರಿಷತ್ತಿನ ಪೂರ್ವ ಅಧ್ಯಕ್ಷರಾಗಿದ್ದವರು, ಆಮೇಲೆ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಉಪೇಂದ್ರ ಸ್ವಾಮಿಯಾಜಿಯವರು ಈ ಭಾಷೆಯ ಉಗಮ ಅದು ಹೇಗೆ ಬದಲಾವಣೆ ಆಗ್ತಾ ಹೋಯಿತು, ಅದರ ಪದಪ್ರಯೋಗ ಹೇಗಿತ್ತು, ಅದರ ಉಚ್ಚಾರ ಹೇಗೆ, ಅಲ್ಲಿರುವಂಥ ಅದರ ಧ್ವನಿ ಆಕೃತಿ ಇವೆಲ್ಲಗಳ ಬಗ್ಗೆ ಅವರು ತುಂಬ ಲಾಯಕ್ ಮಾಡಿ ಹೇಳಿರು. ನಾವು ಅದನ್ನು ಕೇಂಬ, ಅದು ಯಾವ ರೀತಿ ನಮಗೆ ನಾವೆಲ್ಲ ಭಾಷೆ ಬಗ್ಗೆ ಮಾತಾಡುತ್ತೆ, ಒಟ್ಟು ಪದಗಳನ್ನು ಉಲ್ಲೇಖ ಮಾಡುತ್ತೆ, ಆದರೆ ಅದು ಹೆಂಗೆ ಹುಟ್ಟು ನಮ್ಗೆ ಗೊತ್ತೇ ಇರ್ಬೋದಿಲ್ಲ. ಬೇರೆ ಬೇರೆ ನಾವು ಕನ್ನಡ ಮಾತಾಡೋಕೆ ಹೋದರೆ ಅದರ ದ್ರಾವಿಡ ಮೂಲ ಹೀಗೆಲ್ಲ ನಾವು ಮಾತಾಡುತ್ತೆ ಹೊತ್ತು. ಈ ಭಾಷೆಯ ಬಗ್ಗೆ ಅವರು ಭಾಳ ಚೆಂದಾಗಿ ಹೇಳಿರು. ಈಗ ಅವ್ರ ಮಾತನ್ನು ನಾವು ಕೇಂಬ ಮತ್ತು ಕಾಂಬ. ನಮಸ್ಕಾರ. ಕ್ವಾಟ ಕನ್ನಡ, ಇದು ನಮ್ಮ ರಾಜ್ಯದ ಪ್ರಧಾನ ಭಾಷೆಯಾದ ಕನ್ನಡದ ಒಂದು ಉಪಭಾಷೆ. ಇದೊಂದೇ ಉಪಭಾಷೆ ಅಲ್ಲ, ಚಾಮರಾಜನಗರ, ಉತ್ತರದಲ್ಲಿ ಗುಲ್ಬರ್ಗ, ಮಧ್ಯದಲ್ಲಿ ಧಾರವಾಡ, ಇಲ್ಲೆಲ್ಲ ಇದೇ ಕನ್ನಡದ ಇನ್ನೊಂದು ಪ್ರಾದೇಶಿಕ ಭಾಷೆ ಅಸ್ತಿತ್ವದಲ್ಲಿದೆ. ವಾಸ್ತವವಾಗಿ ಭಾಷೆ ಹುಟ್ಟಿದ್ದು ಮನುಷ್ಯನ ಅವಶ್ಯಕತೆಗಳಿಗೆ ಅನುಗುಣವಾಗಿ, ಅದು ಇವತ್ತು ನಿನ್ನೆಯ ಕಥೆ ಅಲ್ಲ. ಸಾವಿರಾರು ವರ್ಷದ ಇತಿಹಾಸವನ್ನು ಒಳಗೊಂಡಂತಹ ಈ ಭಾಷೆಯ ಮೂಲ ಯಾವತ್ತೂ ಯಾರಿಗೂ ಖಚಿತವಾಗಿ ತಿಳಿದೇ ಇಲ್ಲ. ಮನುಷ್ಯ ತನ್ನ ಭಾವನೆಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಬೇಕು ಅಂತ ಹೇಳುವಾಗ ಏನಾದರೂ ಒಂದು ಸಂಕೇತ ಬೇಕಾಗುತ್ತೆ. ಮೊದಲು ಆಂಗಿಕವಾದ ಸಂಕೇತ, ಬಾ, ಹೋಗು, ಹೊಡಿತೇನೆ, ತುಳಿತೇನೆ, ಇತ್ತ ಬಾ ಅಂತ ಹೇಳುವಾಗಲೆಲ್ಲ ಅವನ ದೇಹದ ಯಾವುದ್ಯಾವುದೋ ಒಂದೊಂದು ಅಂಗಗಳು ಕೆಲಸ ಮಾಡ್ತಾ ಇತ್ತು. ಇದು ಬಹಳ ಸೀಮಿತವಾದದ್ದು. ಬರ್ತಾ ಅವನು ತನ್ನ ಧ್ವನಿ ಸಂಕೇತವನ್ನ ಬಳಸಿಕೊಳ್ಳಿಕ್ಕೆ ಶುರು ಮಾಡಿದ. ಅದೇನು ಅವನು ಉದ್ದೇಶಪೂರ್ವಕವಾಗಿ ಧ್ವನಿಯನ್ನು ಹೊರಡಿಸಿದ್ದಲ್ಲ, ಒಂದು ಥರದಲ್ಲಿ ಅನೈಚ್ಛಿಕವಾಗಿ, ಭಾಷಾಶಾಸ್ತ್ರದಲ್ಲಿ ಅದನ್ನು ಯಾದೃಚ್ಛಿಕ ಅಂತ ಹೇಳುವಂತಹ ಶಬ್ದದ ಮೂಲಕ ಖಚಿತ ಮಾಡ್ತಾರೆ. ಅಂದರೆ ತಾನೇನು ಹೇಳಬೇಕು ಅಂತ ಹೇಳುವಂಥದ್ದು ಅವನಿಗೆ ಏನೂ ಗೊತ್ತಿಲ್ಲ. ಏನೋ ಒಂದು ಸ್ವರ ಹೊರಡಿಸ್ತಾನೆ, ಇನ್ನೊಬ್ರು ಕೇಳ್ತಾರೆ, ಅವರು ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಮಾಡಿಕೊಂಡ್ರೆ ಮಾಡಿಕೊಂಡ್ರು, ಇಲ್ಲದೇ ಇದ್ರೆ ಇಲ್ಲ. ಮತ್ತೆ ಅವನು ಹೇಳಿದಾಗ
ಕೊನೆಯಲ್ಲಿ ಅದೇ ಒಂದು ಪದ ಅಥವಾ ಆ ಒಂದು ಧ್ವನಿ ಸಂಕೇತ ಸ್ಥಾಪಿತವಾಗಿ ಬಿಟ್ಟು ನಾವು ಇವತ್ತು ಏನು ಶಬ್ದ ಅಂತ ಹೇಳ್ತೀವೋ ಅದು ಅವತ್ತು ಒಂದು ಚಾಲ್ತಿಯಲ್ಲಿ ಬಂತು. ಯಾಕೆ ಕರ್ನಾಟಕದ ಬೇರೆ ಬೇರೆ ಕಡೆಯ ಭಾಷೆಗಳೆಲ್ಲವೂ ಒಂದೇ ತರಹದಲ್ಲಿಲ್ಲ. ಯಾವುದೋ ಒಂದು ಕಾಲದಲ್ಲಿ ಅರ್ಥಾತ್ ಬಹಳ ಹಿಂದೆ ರಾಜಕೀಯ ಕಾರಣಕ್ಕಾಗಿಯೋ ಅಥವಾ ಪ್ರಾಕೃತಿಕವಾದಂತಹ ನದಿ ಬೆಟ್ಟಗಳಿಂದಾಗಿಯೋ ಒಬ್ಬರು ಇನ್ನೊಬ್ಬರೊಂದಿಗೆ ಸಂವಹನ ಮಾಡಲಿಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಬಹಳ ಮಿತವಾದ ಅವಕಾಶ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಹುಟ್ಟಿದ ಧ್ವನಿ ಸಂಕೇತ ಅವರವರದ್ದೇ ಆಗಿಬಿಡ್ತು. ಆ ರೀತಿಯಲ್ಲಿ ನಮ್ಮ ಈ ಕೋಟ ಕನ್ನಡದ ಒಂದು ಪುರಾತನ ವಿಷಯದತ್ತ ನಾವು ಹೋಗುವಾಗ ನಮಗೆ ಖಚಿತವಾಗುವ ವಿಷಯ ಅದು. ಇಲ್ಲಿಯ ಜನ ತಮ್ಮ ಅಗತ್ಯಕ್ಕನುಗುಣವಾಗಿ ತಮ್ಮದಾಗಿರುವಂತಹ ಒಂದು ಧ್ವನಿ ಸಂಕೇತವನ್ನು ವ್ಯಕ್ತಪಡಿಸಿದರು. ಏನು, ಹೇಗೆ, ಯಾವುದು, ಯಾಕೆ, ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಹೇಳ್ತಾರೆ ಕೆಲವರು ಅನುಕರಣೆಯಿಂದ ಬಂತು ಅಂತಾರೆ. ಕಾಗೆ ಕಾಕ ಅಂದಾಗ ಅದು ಕಾಕ ಕಾಗೆ ಆಯಿತು ಅಂತ. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅನುಕರಣೆಯಿಂದ ಶಬ್ದಗಳು ಹುಟ್ಟಿಕೊಂಡಾಗ ಅದನ್ನು ಅನಂತರದ ಭಾಷಾಶಾಸ್ತ್ರಜ್ಞರು ಒಪ್ಪದೇ ಹೋದರು. ಯಾಕೆಂದರೆ ಇಲ್ಲಿ ಕಾಕ ಇದ್ದರೆ ಇನ್ನೊಂದು ಕಡೆಯಲ್ಲಿ ಅದು ಅಮೆರಿಕದಲ್ಲೇ ಕಾಕ ಕೂಗೋದು, ಕಾಗೆ ಕೂಗೋದು ಹಾಗೆ. ಅಲ್ಲಿ ಕಾಗೆ ಇಲ್ಲ, ಅಲ್ಲಿ ಕ್ರೋ. ಹಾಂ, ಅದು ಹೌದು, ಅದು ಕೂಗುವ ವಿಷಯದಲ್ಲಿ ಕ್ರಾ ಅಂತ ಕೂಗಿದಾಗ ಅವರಿಗದು ಕ್ರೋ ಆಯಿತು. ಸಂಸ್ಕೃತದಲ್ಲಿ ವಾಯಸ ಅಂತಿದೆ, ಆಹಾ, ಅದಕ್ಕೆ ಅನುಕರಣ ವಾಚಕ ಅಲ್ಲಿ ಅನ್ವಯ ಆಗೋದಿಲ್ಲ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಶಬ್ದಗಳು ಧ್ವನಿ ಸಂಕೇತದ ಮೂಲಕ ಹುಟ್ಟಿಕೊಳ್ತು. ಇಷ್ಟು ನಾನು ಹೇಳಲಿಕ್ಕೆ ಕಾರಣ ಅಂದರೆ ನಮ್ಮ ಕೋಟ ಕನ್ನಡ ಬೇರೆ ಎಲ್ಲ ಕನ್ನಡಕ್ಕಿಂತ ಮಿಗಿಲಾದ ವಿಶೇಷವಾದದ್ದು ಅಂತ ನನಗೇನು ಅನಿಸೋದಿಲ್ಲ. ಎಲ್ಲ ಪ್ರಾದೇಶಿಕವಾದಂಥ ಭಾಷೆಗಳು ಅಲ್ಲಿಯ ಜನರ ಬಳಕೆಯ ಮಾತು ಅಥವಾ ಅವರ ಸಾಹಸಗಳು, ಹೊಸ ಹೊಸ ಸಂಶೋಧನೆಗಳು, ಸಂಶೋಧನೆ ಆಗ ಏನಿದೆ, ಏನೂ ಇಲ್ಲ, ದಿನನಿತ್ಯದ ಚಟುವಟಿಕೆಗಳಿಗೆ ಒಂದಷ್ಟು ಧ್ವನಿ ಸಂಕೇತಗಳನ್ನು ವ್ಯಕ್ತಪಡಿಸ್ಕೊಂಡಾಗ ಇತರ ಕಡೆಗಳಲ್ಲಿರುವಂತಹ ಕನ್ನಡಕ್ಕಿಂತ ಸ್ವಲ್ಪ ಭಿನ್ನವಾದಂತಹ ವಿಶೇಷವಾಗಿ ಜನರ ಮನೋಧರ್ಮಕ್ಕನುಗುಣವಾದಂತಹ ಒಂದು ಕಾಕು. ಕಾಕು ಅಂದರೆ ಧ್ವನಿಯಲ್ಲಿರುವಂತಹ ಒಂದು ವಿಚಿತ್ರವಾದಂತಹ ಒಂದು ಲಯ, ವಿಚಿತ್ರವಾದ ಸ್ವರ, ಅದು ಕಾಕು. ಎಲ್ಲ ಕಡೆಯ ಜನರೂ ಕೂಡ ಆ ರೀತಿಯ ಕಾಕು ಅಂತ ಹೇಳುವಂಥದ್ದನ್ನು ಬಳಸ್ಕೊಡ್ತಾರೆ. ಹ್ಯಾಂಗಾಯ್ತಪ್ಪ ಇದು, ನಂಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಇಲ್ಲಿಯ ಕಾಕು. ಆದರೆ ಬೇರೆ ಕಡೆಯಲ್ಲಿ ಬೇರೆ ಥರದಲ್ಲಿ ಮಾತಾಡ್ತಾರೆ. ಹಾಂ, ನಾನೀಗ ನೇರವಾಗಿ ನಮ್ಮ ಕನ್ನಡದ ಈ ಕೋಟ ಕನ್ನಡದ ಶಬ್ದಗಳ ಹುಟ್ಟಿನ ಕಡೆಗೆ ಬರೋದಾಗಿದ್ದರೆ ಖಚಿತವಾಗಿ ನಮಗೇನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಾನು ಮೊದಲಾಗಿ ಹೇಳಿಬಿಟ್ಟಿದ್ದೇನೆ. ಆದರೆ ಒಂದಂತೂ ಸತ್ಯ, ಬೇರೆ ಕಡೆಯ ಭಾಷೆಗಳಿಗಿಂತ ಭಿನ್ನವಾದಂತಹ ಹೊಸತೆ ಅನ್ಸ್ಕೊಳ್ಳುವಂತಹ ಯಾವ ಅರ್ಥಕೋಶದಲ್ಲೂ ಕೂಡ ಕಾಣಿಸದೇ ಇದ್ದಂತಹ ಒಂದಷ್ಟು ಶಬ್ದಗಳು ಇಲ್ಲಿಯ ವಿಶೇಷವಾಗಿದೆ. ಒಂದು ಮುಖ ಅಂತ ಹೇಳುವಂತಹ ಸಂಸ್ಕೃತದ ಆ ಶಬ್ದಕ್ಕೆ ಬೇರೆ ಎಲ್ಲೂ ಇಲ್ಲದಂತಹ ಒಂದು ಸೊಡ್ಡು ಅಂತ ಹೇಳುವಂತಹ ಶಬ್ದ ಇಲ್ಲಿದೆ. ಸೊಡ್ಡು ಕಾಣದ್ರದ್ದು ಅಂತ ಹೇಳುವಾಗ ಮುಖ ಅಂತ ಹೇಳುವಂಥದ್ದು ಯಾರಿಗೂ ಪಕ್ಕನೆ ಅರ್ಥ ಆಗಲಿಕ್ಕಿಲ್ಲ. ಹಾಗೆ ಈ ದೇಹದ ಬೇರೆ ಕೆಲವು ಅಂಗಗಳೂ ಅಷ್ಟೇನೆ. ಕುತ್ತಿಗೆ ಅಂತ ಹೇಳುವಾಗ ಇಲ್ಲೊಂದು ಮ್ಯಾಳೆ ಅಂತಿದೆ, ಮ್ಯಾಳೆ ತಿಪ್ಪತೆ ಕಾಣ ಅಂತ ಹೇಳುವಾಗ ಆ ಮ್ಯಾಳೆ ಅಂತ ಹೇಳುವಂಥದ್ದು ಕುತ್ತಿಗೆಗೆ ಒಂದು ಪರ್ಯಾಯವಾದಂಥ ಶಬ್ದ. ಹಾಗೆ ತಪರಾಕಿ ತೊಡೋದು ಕೊಡೋದು. ಕೆನ್ನೆ ಅಂತ ಹೇಳುವಂತಹ ಈ ಶಬ್ದ ಕೌಳು ಅಂತ ಹೇಳುವಂತಹ ಶಬ್ದದ ಹತ್ತಿರ ಹತ್ತಿರ ಬರ್ತಾ ಇರುತ್ತೆ. ಕೆನ್ನೆ ಅದು ವಾಸ್ತವವಾಗಿ ಅದು ಕೆಂಪಾಗಿರುವಂತಹ ಒಂದು ಭಾಗ ಅಂತ ಹೇಳುವ ಆ ಭಾವನೆಯಿಂದಾಗಿ ಅದು ಕೆನ್ನೆ ಅಂತ ಹೇಳುವಂತಹ ಶಬ್ದ ಬಂದದ್ದು ಅಂತ ಹೇಳುವಂಥದ್ದು ಬೇರೆ ವಿಷಯ.
ಕೆನ್ನೆ ಅಂತ ಹೇಳುವಂಥದ್ದು. ಅದರಿಂದ ಕೆಳಕ್ಕೆ ಬಂದರೆ ಮೇಳೆ ಅಂತ ಬರುತ್ತೆ. ಇದು ಇಂತಹ ಕೆಲವಾರು ಶಬ್ದಗಳು ಬೇರೆ ಕಡೆಯಲ್ಲಿ ಕಾಣಿಸೋದಿಲ್ಲ. ವ್ಯವಸಾಯಕ್ಕೆ ಹೋದರೆ ಇಲ್ಲಿಯ ಶಬ್ದಗಳು ಇನ್ನಷ್ಟು ವಿಚಿತ್ರವಾಗಿ ಕಾಣಿಸುತ್ತೆ. ಜೋಡು ಅಂತ ಹೇಳುವಾಗ ಹೋರಿಯ ಜೋಡು ಅಥವಾ ಎತ್ತಿನ ಜೊತೆ ಅಂತಾಗುತ್ತೆ. ಜೊತೆಯಲ್ಲಿ ಉಳ್ಳಿಕ್ಕೆ ಹೋಗುವಾಗ ತೆಗೆದುಕೊಂಡು ಹೋಗುವಂತಹ ನೇಗಿಲು ಇಲ್ಲಿ ನೇಲಾಗುತ್ತೆ. ಹೋರಿಯನ್ನು ಜೊತೆಯಲ್ಲಿ ಕೊಂಡು ಹೋಗುವಾಗ ಒಂದು ತೆಳುಕಿ ಹಾಕೊಂಡು ಹೋಗಬೇಕಾಗತ್ತೆ. ಕುತ್ತಿಗೆ ಮೇಲೆ ನೊಗ ಇಡಬೇಕಾಗತ್ತೆ. ಜಂತಕ ಕಟ್ಟಬೇಕಾಗತ್ತೆ. ನೇಲಿನ ಹೀಸಿಗೆ ಹಗ್ಗ ಕಟ್ಟಿ ಈ ನೊಗಕ್ಕೆ ಕಟ್ಟಬೇಕಾಗತ್ತೆ ಅಂತ ಹೇಳುವಾಗ ಇಲ್ಲಿ ಒಂದಷ್ಟು ಶಬ್ದಗಳು. ನೇಗಿಲ ತುದಿಯಲ್ಲಿ ಹೊಡೆಯುವಂಥ ಕಬ್ಬಿಣದ ಪಟ್ಟಿ ಅದು ಹತ್ತಿ ಅಂತ ಇಲ್ಲಿ ಕರೆಸ್ಕೊಳ್ಳುತ್ತೆ. ಇದೆಲ್ಲ ಆದಮೇಲೆ ಆ ಸಾಲು ಅಂತ ಹೇಳುವಾಗ ನೇಗಿಲು ಹೋಗುವಂತಹ ಜಾಗ ಅದು ಇನ್ನೊಂದು ಶಬ್ದದಿಂದಾಗಿ ಓಳಿ ಅಂತ ಹೇಳುವಂತಹ ಶಬ್ದದಲ್ಲಿ ಅದನ್ನು ಮಣ್ಣು ಸಮತಟ್ಟು ಮಾಡೋದಕ್ಕೆ ಗೋರಿ ಎಳೆಯುವುದು ಅಂತ ಹೇಳುವಂಥದ್ದು. ಎಲ್ಲ ನೆಟ್ಟಿ ಎಲ್ಲ ಆದಮೇಲೆ ನೆಡುವ ಕಾರ್ಯ ಮುಗಿದ ಮೇಲೆ ಕೊನೆಗೆ ಕಳೆ ಕಿತ್ತ ಮೇಲೆ ಕೊನೆಗೆ ಕೊಯ್ದು ಅಗೆಯ ಕೈಯ ಹೊರೆಯನ್ನು ಕಟ್ಟುವಾಗ ಕೆಳಗಡೆ ಹಾಕುವಂತಹ ಎರಡು ಅರಿ ಅಂತ ಹೇಳುವಂಥದ್ದು ಅದು ಅಜ್ಜಿ ಮುರಿಯುವುದು ಅಂತ ಹೇಳ್ತಾರೆ. ಆಮೇಲೆ ಹೊರೆ ಕಟ್ಟಿಕೊಂಡು ಬಂದು ಹೊಡೆ ಮಂಚ ಅಂತ ಹೇಳುವಂಥದ್ದಕ್ಕೆ ಇಲ್ಲಿ ಹಡಿಮಂಚ ಅಂತ ಹೇಳ್ತಾರೆ. ಈ ಹಡಿ ಮಂಚದ ಮೇಲೆ ಹೊಡೆದು ಭತ್ತ ಬೇರ್ಪಡಿಸಿದಾಗ ಎಲ್ಲಾದರೂ ಭತ್ತದ ರಾಶಿ ಈ ಹಡಿಮಂಚಕ್ಕೆ ತಾಗಿದರೆ ಆನೆ ಹೊರತು ಅಂತ ಸಂಭ್ರಮ ಪಡ್ತಾರೆ. ಹೀಗೆ ಈ ಕೃಷಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಿತ್ರವಾದಂತಹ ಶಬ್ದಗಳು ನಮ್ಮಲ್ಲಿರುತ್ತೆ. ಇನ್ನು ಎಲ್ಲ ಕಡೆಯ ಭಾಷೆಗಳಿಗೆ ಸಾಮಾನ್ಯವಾಗಿ ಜನರು ಒಂದು ಅದನ್ನು ಸಂಕ್ಷಿಪ್ತಗೊಳಿಸ್ತಾರೆ. ಸಂಕ್ಷಿಪ್ತಗೊಳಿಸುವುದು ಯಾಕೆಂದರೆ ಸಮಯದ ಉಳಿತಾಯಕ್ಕಾಗಿ. ಬರೆಯುವಾಗ ನಾವು ಏನನ್ನು ಬಿಡಿಸಿ ಬರಿತೇವೋ ಮಾತಾಡುವಾಗ ಹಾಗೆ ಯಾರೂ ಮಾತಾಡೋದಿಲ್ಲ. ಬದಲಿಗೆ ಅದನ್ನು ಸಾಧ್ಯ ಆದಷ್ಟು ಅದರ ಕೈಕಾಲು ಮುರಿದು ಭಾಳ ಸಂಕ್ಷಿಪ್ತಗೊಳಿಸ್ತಾರೆ. ಹೆಣ್ಣೆ ಆ ಗೊರಬನ್ನು ಈ ಕಡೆಗೆ ತೆಗೆದುಕೊಂಡು ಬಾ. ಇದು ಒಂದು ಗ್ರಾಂಥಿಕ ಭಾಷೆಯ ವಾಕ್ಯ ಆದರೆ ಇಲ್ಲಿಯ ಜನರ ಬಾಯಲ್ಲದು ಹೆಣ ಗೊರ್ಬಿತ್ತ ಬಾ ಇಷ್ಟಕ್ಕೆ ಆಗಿಬಿಡುತ್ತೆ. ಹಾಗೆ ಕೇಂತಿಯ ಅಂತ ಹೇಳುವಂತಹ ಶಬ್ದ ಕೇಳು ಅಂತ ಹೇಳಿದ್ರೆ ನನ್ನ ಮಾತು ನೀ ಸ್ವಲ್ಪ ಕೇಂತಿಯ. ಈ ಕೇಂತಿಯ ಅಂತ ಹೇಳುವಂಥದ್ದನ್ನು ಯಾರೂ ಮತ್ತೆ ಬಳಸೋದಿಲ್ಲ. ಹಾಗೆ ಕೇಳಬೇಕು ಅಂತ ಹೇಳುವಂಥದ್ದು ಕೇಣ್ಕ ಅಂತ ಆಗತ್ತೆ. ಕೇಣ್ಕ ಕೇಣ್ಕ ಕಾಣ್ಕ ನೋಡಬೇಕು ನೋಡ್ಕ. ಹೀಗೆ ಶಬ್ದಗಳೆಲ್ಲ ಬೇರೆ ಕಡೆಯಲ್ಲಿ ಆಗುವ ಹಾಗೆ ಇಲ್ಲೂ ಕೂಡ ಶಬ್ದಗಳು ತಮ್ಮ ತಮ್ಮ ಅನುಕೂಲಕ್ಕಾಗಿ ತಮ್ಮ ಆ ದೀರ್ಘವಾದಂತಹ ಆ ವಾಕ್ಯ ರಚನೆ ಬಹಳ ಸಂಕ್ಷಿಪ್ತವಾಗಿ ಸಮಯದ ಉಳಿತಾಯಕ್ಕಾಗಿ ಬಳಸಿಕೊಳ್ಳುವಂಥದ್ದನ್ನು ನಾವು ಇಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶಬ್ದಗಳು ಸ್ವರಗಳು ಎಲ್ಲ ಬದಲಾಗ್ತಾ ಇರುತ್ತೆ. ಈಗ ತೊಗಲು ಅಂತ ಹೇಳುವಂಥ ಶಬ್ದದಿಂದ ಹುಟ್ಟಿಕೊಂಡಿರುವಂಥ ತೆಗಲೆ ಶಬ್ದ ತೊಗಲು ತೋ ಹೋಗಿ ಅದು ತೆಗಲೆ ಆಗುತ್ತೆ ತೇ. ಅದೇ ರೀತಿಯಲ್ಲಿ ಒಂದಷ್ಟು ಶಬ್ದಗಳು ಆದಿಯಲ್ಲಿ ಒಕಾರ ಇದ್ದದ್ದೆಲ್ಲ ಎಕಾರವಾಗಿ ಬದಲಾವಣೆಗೊಳ್ಳುತ್ತೆ. ಇದರೊಂದಿಗೆ ಇನ್ನು ನಮ್ಮ ಮಾತಾಡುವ ಸಂದರ್ಭದಲ್ಲಿ ಎಲ್ಲ ಭಾಷೆಯಲ್ಲೂ ಕೂಡ ಮೂರು ಕಾಲಗಳಿರುತ್ತೆ. ಆದರೆ ಈ ಕೋಟ ಕನ್ನಡದಲ್ಲಿ ಎರಡೇ ಕಾಲ, ಒಂದು ಭೂತಕಾಲ ಇನ್ನೊಂದು ವರ್ತಮಾನ ಮತ್ತು ಭವಿಷ್ಯತ್ ಕಾಲ. ಈ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ಬಳಕೆಯಾಗುವಂಥ ವಾಕ್ಯ ಅದು ಒಂದೇ ಆಗಿರುತ್ತೆ. ಈಗ ನಾನು ನಾಳೆ ಹೋತೆ, ಈಗಲೂ ಹೋತೆ, ಈಗಲೇ ನಾವು ಹೋತೆ ಅಂತ ಹೇಳುವಂಥದ್ದು ವರ್ತಮಾನ ಕಾಲ ಆದರೂ ಕೂಡ ನಾಳೆ ಹೋತೆ ಅಂತ ಹೇಳುವಂಥ ಭವಿಷ್ಯತ್ ಕಾಲದ ಆ ವಾಕ್ಯ ಈ ವರ್ತಮಾನ ಕಾಲದ ವಾಕ್ಯ ಎರಡೂ ಒಂದೇ ತರಹದಲ್ಲಿರುತ್ತೆ. ಹೀಗಾಗಿ ಇದೊಂದು ಈ ಭಾಷೆಯಲ್ಲಿರುವ ನಮ್ಮಲ್ಲಿರುವಂಥ ಈ ಕೋಟ ಕನ್ನಡದ ಒಂದು ವಿಶೇಷ ಎಂಬುದಾಗಿ ಹೇಳ್ಬೋದು. ಇಲ್ಲಿ ಕೋಟ ಕನ್ನಡವೇ ಅಂತ ಹೇಳುವಂಥ ಒಂದು ಶಬ್ದ ಯಾಕೆ ಬಂತು ಅಂತ ಹೇಳುವಂಥದ್ದು ಭಾಳ ಮುಖ್ಯವಾದಂಥ ವಿಷಯ. ಒಂದು 150-200 ವರ್ಷದ ಹಿಂದೆ ಈ ಕೋಟದವರೆಲ್ಲ ಊರ
ವ್ಯವಸಾಯವನ್ನು ಮಾಡಲಿಕ್ಕಾಗದೆ ತಮ್ಮ ಹೊಟ್ಟೆ ಬಟ್ಟೆಗಾಗಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕಾಗಿ ಬೆಂಗಳೂರಂತಹ ನಗರಗಳಿಗೆ ಹೈದರಾಬಾದಂತಹ ನಗರಗಳಿಗೆ ಹೋದಾಗ ಬೇರೆ ಗ್ರಾಂಥಿಕ ಭಾಷೆಯ ಪರಿಚಯ ಇಲ್ಲದಂತಹ ಇಲ್ಲಿಯ ಜನ ತಮ್ಮದೇ ಆದ ಮಾತನ್ನು ಅಲ್ಲಿ ಗ್ರಾಹಕರೊಂದಿಗೆ ಆಡ್ತಾ ಇರುವಾಗ ಆ ಗ್ರಾಹಕರು ಎಂಥ ಇದೇನಿದು ಭಾಷೆ ನಿಮ್ಮದು ಎಲ್ಲಿ ಎದ್ದಿದ್ದು ಯಾವುದವರು ಕೇಳಿದಾಗ ಈ ಕೋಟದವರು ನಾವು ಕೋಟದವರು ಅಂತ ಹೇಳುವಾಗ ಓ ಕೋಟದ ಕನ್ನಡ ಹೀಗುಂತ ಅಂತ ಹೇಳುವಂಥ ಮಾತು ಬಂದು ಆ ಮಾತನ್ನು ಕೇಳಿಸಿಕೊಂಡಂತಹ ನಮ್ಮವರು ಊರಿಗೆ ಬಂದ ಮೇಲೆ ಆ ನಮ್ಮದಿದು ಕೋಟದ ಕನ್ನಡ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಚಲಾವಣೆ ಮಾಡಿದರು. ಇವತ್ತು ಪಾಠ ಅಂತ ಹೇಳುವಂಥದ್ದು ಒಂದು ಸೀಮಿತವಾದ ಸ್ಥಳ ಆದ್ದರಿಂದ ಈ ಒಂದು ಕನ್ನಡ ಅಂತ ಹೇಳುವಂಥದ್ದು ಈ ಕಡೆಯಲ್ಲಿ ಸೀತಾ ನದಿಯಿಂದ ಬೈಂದೂರುವರೆಗೂ ಕಡಲ ತೀರದಿಂದ ಹೆಚ್ಚು ಕಡಿಮೆ ಸಹ್ಯಾದ್ರಿಯ ತಪ್ಪಲಿನವರೆಗೂ ಜನ ಆಡುವಂತಹ ಕನ್ನಡ ಹೆಚ್ಚು ಕಡಿಮೆ ಹೀಗೆ ಇದೆ. ನಾನು ಯಾಕೆ ಹೆಚ್ಚು ಕಡಿಮೆ ಅಂತ ಹೇಳಿದೆ ಅಂತ ಹೇಳಿದರೆ ಪ್ರತಿ ಒಂದು 4-5 ಕಿಲೋಮೀಟರಿಗೆ ಹೊಂದಿಕೆಯಾಗುವಂತೆ ಶಬ್ದಗಳ ಸ್ವರೂಪದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆ ಆಗ್ತಾ ಹೋಗುತ್ತೆ. ಅದು ದೂರ ಆಗ್ತಾ ಹೋದಾಗ ಶಬ್ದಗಳ ರೂಪವೇ ಬದಲಾಗೋದಿರುತ್ತೆ. ಇಲ್ಲೇ ನಮ್ಮ ರಸ್ತೆಯಿಂದ ಪೂರ್ವದವರು ಮಾತನಾಡುವಾಗ ಎಣ್ಣೆ ಅಂತ ಹೇಳ್ತಾರೆ, ಅದೇ ಪಶ್ಚಿಮದ ಕಡೆ ಹೋದಾಗ ಇನ್ನೂ ಸ್ವಲ್ಪ ಕಡಲ ಕಡೆ ಹೋದಾಗ ಅಲ್ಲೆಲ್ಲ ಎಣ್ಣೆ ಎಂಬುದಾಗಿ ಹೇಳ್ತಾರೆ. ಬಾಗಿಲನ್ನು ಸಾಂಚು ಅಂತ ಹೇಳುವಂತಹ ಆ ಸಾಚು ಅಂತ ಹೇಳುವಂತಹ ಹಳೆಗನ್ನಡ ಶಬ್ದದ ಇನ್ನೊಂದು ರೂಪ ಸಾಂಚು ಅಂತ ಹೇಳುವಂಥದ್ದು ಸ್ವಲ್ಪ ಬೇರೆ ಕಡೆಯಲ್ಲಿ ಹೋದಾಗ ಅಥವಾ ಸ್ವಲ್ಪ ಹಿಂದುಳಿದ ಜನ ಅದನ್ನು ಚಾಂಚು ಅಂತ ಹೇಳ್ತಾರೆ. ಚಾಂಚು ಸಕಾರಕ್ಕೆ ಚಕಾರ ಬರುವಂಥದ್ದು ಕನ್ನಡದ ವ್ಯಾಕರಣದಲ್ಲಿರುವಂತಹ ಭಾಷಾಶಾಸ್ತ್ರದ ಒಂದು ನಿಯಮವಾಗಿರುತ್ತೆ. ಆ ನಿಯಮಕ್ಕನುಗುಣವಾಗಿ ಸಾರ್ಚು ಸಾಂಚು ಚಾಂಚು ಅಂದರೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇದ್ದವರಾದರೂ ಕೂಡ ಪರಸ್ಪರ ಸಂಪರ್ಕ ಆಗದೇ ಇದ್ದಂತಹ ಸಮಯದಲ್ಲಿ ತಮ್ಮದೇ ಆದಂತಹ ಶಬ್ದಗಳನ್ನು ಬಳಸುವಾಗ ಈ ರೀತಿಯ ಒಂದಷ್ಟು ವ್ಯತ್ಯಾಸಗಳೆಲ್ಲ ಆಗ್ತಾ ಇರುತ್ತೆ. ಇವತ್ತು ಒಂದು ಸಣ್ಣ ಕೂಗಿದೆ ಈ ಕೋಟ ಕನ್ನಡವನ್ನು ಉಳಿಸಬೇಕು ಅಂತ. ಉಳಿಸ್ಬೇಕು ಒಂದಷ್ಟು ಗಾದೆಯ ಮಾತುಗಳನ್ನೆಲ್ಲ ಸಂಗ್ರಹಿಸಿ ಪಡೆನುಡಿಗಳನ್ನೆಲ್ಲ ಸಂಗ್ರಹಿಸಿ ಪುಸ್ತಕ ಮಾಡಿದವರಿದ್ದಾರೆ. ಯಾರದನ್ನು ನೋಡ್ತಾರೆ ಈಗ? ಯಾರು ಇಲ್ಲಿಯ ಕನ್ನಡವನ್ನು ಮಾತನಾಡ್ತಾರೆ? ಎಲ್ಲ ಓದುವಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಿಷ್ಟ ಕನ್ನಡದ ಕಡೆಗೆ ಹೋಗ್ತಾರೆ. ಶಿಷ್ಟ ಕನ್ನಡ ಇಲ್ಲ ಇಂಗ್ಲೀಷ್ ಕಡೆಗೆ ಹೋಗುವಾಗ ಶಿಷ್ಟ ಕನ್ನಡವೂ ಮರವೆಯಾಗುವಾಗ ಉಳಿಯುವ ನಮ್ಮ ಪ್ರಾದೇಶಿಕವಾದ ಕನ್ನಡ ಉಳಿಬೇಕು ಅಂದರೆ ಹೇಗೆ ಉಳಿಬಹುದು? ಬಹುಶಃ ದಾಖಲೆಗೊಂಡರೆ ಹಿಂದೊಮ್ಮೆ ಹೀಗಿತ್ತು ಅಂತ ಹೇಳುವಂಥದ್ದು ಖಚಿತವಾಗುತ್ತೆ. ಇವತ್ತೇನು ಈ ಒಂದು ಕೋಟ ಕನ್ನಡದ ಬಗ್ಗೆ ಒಂದಷ್ಟು ಕೆಲಸಗಳು ಆಗ್ತಾ ಇರುತ್ತೆ. ಎಷ್ಟು ಅದು ಜನರೊಂದಿಗೆ ಹೊಕ್ಕು ಬಳಕೆ ಆಗ್ತಾ ಇರುತ್ತೆ ಅಂತ ಹೇಳುವಂಥ ಪ್ರಶ್ನೆ ಬಂದಾಗ ಅಲ್ಲಿ ನಿರಾಶಾದಾಯಕವಾದ ಉತ್ತರವೇ ಬರುತ್ತೆ. ಒಂದಷ್ಟು ಶಬ್ದಗಳೆಲ್ಲ ಹುಟ್ಕೊಳ್ಳುತ್ತೆ, ಎರಡೆರಡು ಪದಗಳನ್ನು ಸೇರಿಸ್ಕೊಂಡ್ಬಿಟ್ಟು ಹೊಸ ಅರ್ಥ ಕೊಡುವಂತಹ ರೀತಿಯಲ್ಲಿ ಪದದ ಸೃಷ್ಟಿಯಾಗುತ್ತೆ. ಅದನ್ನು ಸಾಮಾನ್ಯವಾಗಿ ಪಡೆ ನುಡಿ ಎಂಬುದಾಗಿ ಹೇಳ್ತಾರೆ. ಪ್ರತಿಯಾದ ಮಾತು ಪಡೆ ನುಡಿ. ಈಗ ಒಂದು ಕೈ ಅಂತ ಹೇಳುವಂತಹ ಶಬ್ದವನ್ನು ಇಟ್ಕೊಂಡು ಆ ಕೈಗೆ ಹಿಂದೆ ಮುಂದೆ ಒಂದಷ್ಟು ಬೇರೆ ಶಬ್ದಗಳನ್ನು ಸೇರಿಸಿ ಹೊಸ ಹೊಸ ಅರ್ಥ ಕೊಡುವಂತಹ ಶಬ್ದಗಳನ್ನೆಲ್ಲ ನಾವು ಸೃಷ್ಟಿ ಮಾಡಿಕೊಂಡದ್ದುಂಟು. ಕೈಯಾರೆ ಕೊಡುವಂಥದ್ದು, ಕೈ ಎತ್ತಿ ಕೊಟ್ಟ ಅಂತ ಹೇಳುವಾಗ ಪೂರ್ಣವಾಗಿ ಮನಃಪೂರ್ವಕವಾಗಿ ದಾನ ಮಾಡಿದ ಅಂತ. ಕೈ ಕಂಗೊಳಿಸು ಅದು ಹಳೆಗನ್ನಡದ ಶಬ್ದವೇ ಇರಲಿ, ಅದು ಕಣ್ಕೊಳಿಸುವಂಥದ್ದು ಕಂಗೊಳಿಸು. ಎಂತ ಚಂದ ನಂಬಾಷಿ ಕೇಂಬುಕೆ ಎಲ್ಲ